ಮಗ ಆರಾಮಾಗಿದ್ಯಾ? ಆರಾಮಾಗಿದ್ದೀನಿ ಬ್ರೋ. ಆಸಲ್ ಹುಡುಗರು ಬೇಕಾಗಿದ್ದಾರೆ ಟ್ರೈಲರ್ ನೋಡ್ದ? ನೋಡಿದೆ ಬ್ರೋ. ಏನನ್ನಿಸ್ತು ಬ್ರೋ? ಮೂವಿ ಮಸ್ತ್ ಆಗೈತೆ ಅನ್ನಿಸ್ತು. ಕಿರಿಕ್ ಪಾರ್ಟಿ ಫಿಲಮ್ ನೋಡ್ದಂಗೆ ಅನ್ನಿಸ್ತು. ಚೆನ್ನಾಗೈತೆ. ಅದೇ ರಮ್ಯ ಮ್ಯಾಮ್ದು ಕಮ್ ಬ್ಯಾಕ್ ಸಖದಾಗೈತೆ. ಅದೇ ಫಿಲಮ್ ನೋಡ್ಮೇಲೆ ಇನ್ನು ನೋಡ್ಬೇಕು. ನಿಮ್ಗೇನು ಮಜಾ ಅನಿಸ್ತು ಟ್ರೈಲರ್? ಆ ಡುಮ್ಮ ಕ್ಯಾರೆಕ್ಟರ್ ನಮ್ಗೆ ಸೈಕ್ ಚೆನ್ನಾಗಿ ಅನಿಸ್ತು. ಯಾಕಂದ್ರೆ ನಮ್ಮ ಕ್ಲಾಸಲ್ಲಿ ಒಬ್ಬ ಡುಮ್ಮ ಒಂದು ಹಂಗೆ ಐತೆ ಕ್ಯಾರೆಕ್ಟರ್ ಸ್ವಲ್ಪ ಚೆನ್ನಾಗಿ. ಮತ್ತೆ ಅವ್ರದ್ದು ಅಭಿಲಾಷ್ ಅವ್ರದ್ದು ಅದು ಚೆನ್ನಾಗಿತ್ತು. ಕನಕನಕಲ್ಲಿ ತಿಂಡಿ ಅದು ಚೆನ್ನಾಗೈತೆ. ಅಂದರೆ ಚೆನ್ನಾಗಿತ್ತು ಟ್ರೈಲರ್ ನೋಡ್ದು. ನಾನು ಹಾಸ್ಟೆಲಲ್ಲೇ ಇರೋದು, ಅಂದರೆ ಇವಾಗಿಲ್ಲ ಸದ್ಯ, ಇದ್ರ ಮುಂದೆ ಇದ್ದೆ. ಹಾಸ್ಟೆಲ್ ಲೈಫ್ ಬಗ್ಗೆ ಮೂವಿ ಇರೋದು ಅನ್ಕೊತೀನಿ. ಅಂದರೆ ಇದರಲ್ಲಿ ರಮ್ಯಾಗೋಸ್ಕರ ನಾನು ಮೂವಿ ನೋಡೋಣ ಅಂತಿದ್ದೀನಿ. ಬರೀ ರಮ್ಯಾಗೋಸ್ಕರ ಮಾತ್ರನೇ ಈ ಮೂವಿ ನೋಡ್ಬೇಕು ಅನ್ಕೊಂಡಿದ್ದೆ. ಹಾಸ್ಟೆಲ್ ಹುಡುಗರು ಹೆಂಗಿರ್ಬೇಕೋ ಹಂಗೆ ತೋರಿಸಿದ್ದೀರಾ. ಹಾಸ್ಟೆಲಲ್ಲಿ ಹಾಸ್ಟೆಲಲ್ಲಿ ಏನೇನು ಮಾಡ್ಬೋದು ಎಲ್ಲ ಕರೆಕ್ಟಾಗಿ ತೋರಿಸಿದ್ದೀರಾ. ಚೆನ್ನಾಗೈತೆ. ಚೆನ್ನಾಗಿತ್ತು ಬಿಡಿ, ಅಷ್ಟೇ ಚೆನ್ನಾಗಿತ್ತು. ಕಾಲೇಜ್ ಲೈಫ್ ಬಗ್ಗೆ ಅಲ್ಲ, ಸೊ ಹುಡುಗರ ಬಗ್ಗೆ ಅಂತಂದರೆ ಹಾಸ್ಟೆಲ್ಲು ಹುಡುಗರ ಬಗ್ಗೆ ಅಲ್ಲ, ಸೊ ಅದಕ್ಕೇ ನೋಡಬೇಕು. ಚೆನ್ನಾಗಿತ್ತು, ಆದರೆ ನನಗೆ ಇವ್ರ ಜೊತೆ ಒಂದ್ಸಲ ಹಾಸ್ಟೆಲಲ್ಲಿ ಇರಬೇಕು ಅನಿಸ್ತು ಅಷ್ಟೇ. ಏನೋ ಒಂದು ಮಾಡಿ ಕರ್ಕೊಂಡು ಹೋಗೋದಷ್ಟೇ. ಒಂದ್ಸಲ ಆದರೂ ಒನ್ ಡೇ ಹಾಸ್ಟೆಲಲ್ಲಿ ಇರಬೇಕು ಅಂತ. ಹಾಂ, ಕರ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಇಷ್ಟೇ. ಚೆನ್ನಾಗಿತ್ತು ಟ್ರೈಲರ್, ಪ್ರಾಮಿಸಿಂಗ್ ಅಂತ ಅನಿಸ್ತು. ಟ್ರೈಲರ್ ಚೆನ್ನಾಗಿತ್ತು, ಮೂವಿನ ಚೆನ್ನಾಗಿರುತ್ತೆ ಅನ್ಕೊಂಡಿದ್ದೀನಿ. ಪಕ್ಕ ಹೋಗಿ ನೋಡ್ತೀನಿ, ಮಿಸ್ ಮಾಡಲ್ಲ. ಸೂಪರ್ ಬ್ರೋ, ನೋಡಿದೆ 4 times ನೋಡಿದ್ದೀನಿ ಒಂದೇ ಸದಿಗೆ. ಏನನ್ಸ್ತು ನಿನಗೆ? ಸಕ್ಕತ್ತಾಗಿದೆ ಬ್ರೋ. ರಮ್ಯಾ ಎಂಟ್ರಿ ಬರ್ತಾ ಇದ್ದಾರೆ, ಅದು ನನಗೆ ಸೈಕ್ ಇಷ್ಟ ಆಯಿತು. ಆಮೇಲೆ ಕೇಶವ ಡೈಲಾಗ್ ಬರುತ್ತಲ್ಲ, ಅದು ಭಾರಿ ಇಷ್ಟ ಬ್ರೋ ನನಗೆ. ಮಸ್ತಾಗಿದೆ ಬ್ರೋ. 21st ಎಲ್ಲ ಬಂದು ನೋಡ್ಬೇಕಷ್ಟೇ. ತುಂಬ ದಿನ ಆದಮೇಲೆ ನಮ್ಮ ಮಿಣುಗುತ್ತಾರೆ ರಮ್ಯಾ ಮೇಡಮ್ ಅವ್ರನ್ನ ನೋಡಿ ತುಂಬ ಖುಷಿ ಆಗ್ತಿದೆ. ಯುವಕರೆಲ್ಲ ಫುಲ್ ಜೋಶಲ್ಲಿದ್ದಾರೆ ರಮ್ಯಾ ಮೇಡಮ್ಗೋಸ್ಕರ. ಕಾಯ್ತಾ ಇದ್ದೀವಿ. ನಮ್ದೇನಿಲ್ಲ, ನಮ್ಮದು ಫುಲ್ ಗ್ಯಾಂಗೆ ಕ್ರೇಜಿ ಮೆಮೊರಿ. ಬಂಕ್ ಹಾಕು, ಕುತ್ಕೊ, ಇಲ್ಲಿ ಬಾ, ಇಲ್ಲ ಎಲ್ಲನ ಹೋಗು, ಸುತ್ತಾಡಕ್ಕೆ ಕ್ರೇಜಿ ಮೆಮೊರಿ. ಎಲ್ಲ ಹುಡುಗರನ್ನ ಹಾಕೊಂಡು, ಹುಡುಗರನ್ನ ಹುಡುಗಿರ್ನೆಲ್ಲ ಹುಡುಗಿರ್ನೆಲ್ಲ ಹುಡುಗಿರ್ ಸಮಸ್ಯೆ ಎಲ್ಲ ಮಾಡಲ್ಲ ನಾವು. ಬರೀ ಏನಿದು ಹುಡುಗರು ನೋಡಿ ಅಲ್ಲ ಹಬ್ಬ ದೀಕ್ಷಿತ ಅವನೊಬ್ಬ ಅವ್ರಿಗೆ ಟಿ ಶರ್ಟ್ ಚೇಂಜ್ ಮಾಡೋಂಗೆ ಮಾಡ್ತಾನೆ ಹುಡುಗಿರ್ನ. ಅದೇ ಕಾಯಿನ ತಲೆಯಲ್ಲಿ ಇಟ್ಕೊಂಡು ಬಾಟಲ್ಗೆ ಹಾಕ್ಬೇಕಂದ್ಬಿಟ್ಟು ಫುಲ್ ಮೈಯೆಲ್ಲ ನೀರು ಹೊಡೆದವ್ರೆ. ಆ ಥರ ಮೊಮೆಂಟ್ಸ್ಗಳು ಬಟ್ಟೆ ಬಿಚ್ಚಿ ಇದು ಮಾಡೋದು ತುಂಬ ವಿಷಯಗಳು ಹಾಸ್ಟೆಲಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಟ್ರೈಲರಲ್ಲಿರೋದೆಲ್ಲ ನಿಜಾನೇ ಹಾಸ್ಟೆಲಲ್ಲಿ ಮಾಡೋ ಕೆಲಸಗಳೇ. ಎಲ್ಲ ಹಾಸ್ಟೆಲಲ್ಲೂ ಪ್ರತಿಯೊಂದು ಹಾಸ್ಟೆಲಲ್ಲೂ ಇರುತ್ತೆ ಅದು. ನಾವು ಆ ಥರ ಮಾಡಿದ್ದೀವಿ, ಮಜಾ ಮಾಡಿದ್ವಿ. ತುಂಬಾ ಇದೆ ಹೇಳೋಕ್ಕಾಗಲ್ಲ, ಎಲ್ಲ ಇದೆ. ಚೆನ್ನಾಗಿದೆ ಟ್ರೈಲರ್. ಈಗ ಸಡನ್ ಆಗಿ ಕೇಳಿದೆ, ಹಂಗೆ ಗ್ಯಾಪ್ನ ಬರಲ್ಲ. ನನಗೆ ಏನು ನೆನಪಾಯ್ತು ಅಂದರೆ ನಾವು 2nd ಇಯರಲ್ಲಿ ಪೇಪರ್ ಎತ್ತಿದ್ವಿ, ಕ್ವಶನ್ ಪೇಪರ್ ಎತ್ತಿದ್ವಿ. ಅವರಿಬ್ರು ಬಾಯ್ಸ್ ಎತ್ತಿದ್ದು, ಆಮೇಲೆ ನಾವೆಲ್ಲ ಗ್ಯಾಂಗ್ ಅಲ್ವಾ, ಸೊ ನಾವು ಪೇಪರ್ ಎತ್ತಿದ್ವಿ, ಆಮೇಲೆ ತಗ್ಲಾಕೊಂಡ್ವಿ. ಆಮೇಲೆ ಮತ್ತೆ ಆ ಟೆಸ್ಟ್ನ ಮತ್ತೆ ರಿಟೆಸ್ಟ್ ಬರ್ಸಿದ್ರು, ಅಂದರೆ ಇಡೀ ಡಿಪಾರ್ಟ್ಮೆಂಟ್ ಹತ್ರ ಮತ್ತೆ ಬರ್ಸಿದ್ರು. ಗೊತ್ತಾಯಿತು ಪೇಪರ್ ಲೀಕ್ ಆಗಿದೆ ಅಂತ, ತಗ್ಲಾಕೊಂಡಿದ್ವಿ. ನನ್ನ ಫ್ರೆಂಡ್ ಶ್ವೇತಾ ಅಂತ ಅವಳು ಸಿಗಾಕೊಂಡು ಬಿಟ್ಟಿದ್ಲು. ಅವಳು ನಮ್ಮ ಯಾರನ್ನೂ ಯಾರ ಹೆಸರೂ ಹೇಳಿರಲಿಲ್ಲ ಅವ್ರಿಗೆ, ನಾವಿಷ್ಟು ಜನ ಸೇರ್ಕೊಂಡು ಮಾಡಿದ್ದು ಅಂತ. ಅವಳು ಒಬ್ಳೆ ತಗ್ಲಾಕೊಂಡಿದ್ಲು, ಆಮೇಲೆ ಅಷ್ಟೇ ಅವರು ಮತ್ತೆ ಬರ್ಸಿದ್ರು. ಕ್ರಿಕ್ ಪಾರ್ಟಿ ಮೂವಿ ಏನಾದ್ರು ಇನ್ಸ್ಪೈರ್ ಆಗಿತ್ತಾ ನಿಮಗೆ? ನಮ್ಮ ಗ್ರೂಪ್ ಹೆಸರು ಕ್ರಿಕ್ ಪಾರ್ಟಿ. ಅಂದರೆ ನಾವು ಅಲ್ಲಿ ತೋರಿಸಿದ್ರಲ್ಲಿ ಟ್ರೈಲರಲ್ಲಿ ಎಷ್ಟೊಂದು ಆಲ್ರೆಡಿ ನಾವು ಮಾಡಿದ್ವಿ ಕಾಲೇಜಲ್ಲೂ, ಫುಲ್ ನೋಟ್ ಕೂಡ ಆಗಿದ್ದೀವಿ ನಮ್ಮ ಗ್ಯಾಂಗ್ ಫುಲ್ಲು. ಹಂಗಾಗಿ ಪಕ್ಕ ಹೋಗಿ ನೋಡ್ತೀವಿ. ನೀವೇನ ಪೇಪರ್ ಎತ್ತಿದ್ದು? ಅವನು ಎತ್ತಿದ್ದು ತಗೊಳ್ಕೊಂಡಿದ್ದೆ ಎಲ್ಲ ಎತ್ಬಿಟ್ಟಿದ್ರು ಗೊತ್ತಿರಲಿಲ್ಲ. ಅದು ಟೀಚರ್ಸ್ಗೆಲ್ಲ ಹೆಂಗಂದ್ರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ವಿ ಅಂತ ಅನ್ಕೊಂಡ್ರೆ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಅದು ಟೀಚರ್ ತಪ್ಪು, ಅವ್ರು ಲಾಕ್ ಇಟ್ಟಿರಲಿಲ್ಲ ಫೋನ್ಗೆ. ಟೀಚರ್ ತಪ್ಪು, ನಿಮ್ದಲ್ಲ, ಅವ್ರದ್ದು ಮೆಸೇಜ್ ಪಾಪಾಯ್ತು. ನಾವು ಇವ್ರು ಸುಮ್ಮನೆ ಇರಲಿಲ್ಲ, ಟ್ಯಾಪ್ ಮಾಡಿದ್ರೆ ಓಪನ್ ಆಗಿದೆ ಕ್ವಶನ್ ಪೇಪರ್ ಅಂತ ಗೊತ್ತಾಯ್ತು. ಫೋಟೋ ಹೊಡ್ಕೊಂಡೆಲ್ಲ ನಾವೇ ಹೊತ್ಕೊಂಡಿದ್ವಿ, ಹೊಡ್ಸ್ಕೊಂಡ್ವಿ ಲಾಸ್ಟಿಗೆಲ್ಲ ಗೊತ್ತಾಗಿ. ಆಮೇಲೆ ಫ್ರೆಂಡ್ಸ್ ಅಲ್ವಾ, ಬಿಟ್ಕೊಡಕ್ಕಾಗಲ್ಲ ಅಂತ. ನಮ್ಮ ಹುಡುಗರೆಲ್ಲ ಇರ್ತಾರಲ್ಲ ಬ್ರೋ, ಏನಾದ್ರು ಜಗಳ ಆಯ್ತು ಅಂದರೆ ನಾನಿದ್ದೀನಿ ಅನ್ಕೊಂಬರೋದು. ಅಲ್ಲಿ ಯಾರೋ ಒಬ್ಬ ಡುಮ್ಮ ಆ್ಯಕ್ಟ್ ಮಾಡಿದ್ರು ಗೊತ್ತಾ, ಅವ್ರ ಥರ ಎಲ್ಲರೂ ಕಚ 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 ಅಂತ ಕತ್ತರಿಸ್ಕೊಳ. ಮುಂದೆ ಬಂದರೆ ಏನೂ ಮಾಡಲ್ಲ. ಅದೇ ಥರ ಎಲ್ಲ ನೆನಪಾಯ್ತು, ಮಾತ್ರ ಭಾರಿಯಾಗಿ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಮೂವಿನ ಏನು ಮಾಡೋಕ್ಕೆ ಹೋಗಿಲ್ಲ, ಆದರೆ ಮಾಮೂಲಿ ಹಿಂಗೆ ಇರ್ತಾವಲ್ಲ ಸಣ್ಣ ಪುಟ್ಟ ಜಗಳ ಗಿಗ್ಲ, ಅವಾಗೆಲ್ಲ ನಮ್ಮ ಹುಡುಗರು ಹೇಳ್ತಾರೆ. ಆದರೆ ಮುಂದೆ ಬಂದಾಗ ಏನು ಕಿಚ್ಚಾಕಾಗಲ್ಲ, ಹಿಂದೆ ಇದ್ದಾಗ ಎಲ್ಲ ಮಾತಾಡ್ತಾರಲ್ಲ ಆ ಥರ, ಅದೆಲ್ಲ ನೆನಪಾಗ್ಬಿಡುತ್ತೆ ಮೂವಿ ನೋಡ್ತಾ ಇದ್ರೆ. ಒಟ್ನಲ್ಲಿ ನಮ್ಮ ಜನ್ರೇಷನ್ಗೆ ತಕ್ಕಾಗಿ ಮಾಡೋರು ಅನ್ಕೊತೀನಿ. ಅದೇ ಬಂಕ್ ಹಾಕೋದು ನಾಳೆ ಎಲ್ಲ ಹೊಡೆದಾಕ್ಬೇಕಂತ ನಾವು ಪ್ಲಾನಿಂಗ್ ಅಲ್ಲಿ ಐತೆ, ನೋಡೋದು ಏನಾಗುತ್ತಿಲ್ಲ. ಬಡವ್ರ ಮಕ್ಕಳು ಅಂತ ಅವ್ರು ಹೇಳ್ತಾರೆ ಗೊತ್ತಾ, ಅದು ನಾವು ಕಿತ್ತಾಡ್ಬೇಕಾದ್ರೆ ಆಡ್ತೀವಿ ಎಲ್ಲರೂ.
ಏನೇ ಮಾತಾಡಿದ್ರು ಬಡವ್ರ ಮಕ್ಕಳಪ್ಪ ಬಿಡ್ರಿ ನಮ್ಮ ಹತ್ರ ಏನ್ ಕೇಳ್ತೀರಾ ಅಂತ ಎಲ್ಲರೂ ರೇಗಿಸ್ತಾರೆ. ಸೊ ಅದ್ ನ್ಯಾಪ್ಕೋ ಬಂತು, ಕನೆಕ್ಟ್ ಆಯ್ತು ಬೇಗ. ಸ್ಕೂಲ್ ಫ್ರೆಂಡ್ ಯಾರು ನೆನಪಾದ್ರೆ ನಿನಗೆ? ನಾವೆಲ್ಲ ಬಾಯ್ಸ್ ಸ್ಕೂಲಲ್ಲಿ ಓದಿದ್ರು, ಗಳಿಸಿರ್ಲಿಲ್ಲ. ಬಟ್ ಇನ್ನ ಜಾಸ್ತಿನೇ ಇದೆ ಬ್ರೋ. ಏ ಇಲ್ಲ ಬಿಡೋ, ಕ್ಲಾಸಲ್ಲೆಲ್ಲ ಬೇತನ ಮಾಡಿದ್ವಿ ಇದೇ ಸರ ಸೇಮ್. ರಮ್ಯಾ ಯಾವ ಥರ ಬಂದಿದ್ದು ಅದೇ ಥರ ಇನ್ನು ಡಬಲ್ ಆಗೇ ಮಾಡಿದ್ವಿ ಪ್ಯೂಲೆಲ್ಲ. ಅದೆಲ್ಲ ಎಲ್ಲ ಕಳೋದು ಬೇಡ. ನಾವೇನು ಹುಡುಗಿ ರೇಕ್ಷಿ ಅವ್ರ ಹುಡುಗರು ಕಳಿಸ್ಬಿಡ್ತಾರೆ, ಅದಕ್ಕೆ ರೇಕ್ಷಕ್ಕೆ ಆಗಲ್ಲ. ಹೇಳು, ರಾಜಕೀಯ ಬಿಟ್ಟು ಸಿನಿಮಾಗೆ ಮತ್ತೆ ಬಂದ್ರು ಅನ್ನೋ? ರಾಜಕೀಯ ಬಿಟ್ಟು ತುಂಬಾ ವರ್ಷಗಳಾದ್ಮೇಲೆ ರಮ್ಯಾ ಅವರು ಸಿನಿಮಾಗೆ ಬಂದಿದ್ದಾರೆ, ಮೂವಿ ಪಕ್ಕ ಹಿಟ್ ಆಗುತ್ತೆ. ಹೇಳು, ಐ ಲವ್ ಯು ರಮ್ಯಾ. ಹಂಗಲ್ಲ ಹಾಕೊಂಡು ಹೋಗಿ ನೋಡ್ತೀವಿ ಫಿಲ್ಮ್ನ. ಡೆಫಿನೆಟ್ಲಿ ಮಿಸ್ ಮಾಡ್ದಂಗೆ ಸೇಮ್ ಮಾಡಲ್ಲ. ನಾನ್ ನಮ್ಮ ಸಭೆನಲ್ಲಿ ಹಾಕೊಂಡು ಹೋಗ್ತೀನಿ. ಸಭೆನೆಲ್ಲ ಅಂದ್ರೆ ಯಾರಾದ್ರೂ ಹುಡುಗರು? ನಮ್ಮ ಸಭೆ ಇಲ್ಲ ಐತಲ್ಲ ಬ್ರೋ, ಹುಡುಗಿರ್ ಯಾಕೆ ಬ್ರೋ ಹಾಸ್ಟೆಲ್? ಹುಡುಗರದ್ದು ಹುಡುಗರು ಮಾತ್ರ ನೋಡ್ಬೇಕು. ಶಬಾಶ್, ಇದು ಜೋಶ್ ಬೇಕಾಗಿರೋದು. ಹುಡುಗರು ಮಾತ್ರ ನೋಡ್ಬೇಕು, ಅವಾಗಲೇ ಮಸ್ತು ಮೂವಿ. ಹುಡುಗರು ಮಾತ್ರ ಅಲ್ಲ, ಹುಡುಗಿರ್ನ ಕರ್ಕೊಂಡು ಹೋಗು, ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು? ಇಲ್ಲ ಬ್ರೋ, ಅದು ಮಜಾ ಬರಲ್ಲ ಎಲ್ಲಾರನ್ನೂ ಕರ್ಕೊಂಡು ಹೋದ್ರೆ. ಹುಡುಗರು ಹೋದ್ರೆ ನೋಡ್ರಿ, ಫುಲ್ ಸೈಕ್ ಆಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದಷ್ಟೇ. ಪಕ್ಕ ನೋಡೇ ನೋಡ್ತೀನಿ, ಮಿಸ್ ಮಾಡಲ್ಲ. 21st ಎಲ್ರಿಗೂ ಬಂಕ್ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಎಲ್ಲರೂ ಬರ್ತಾರೆ ಬ್ರೋ, ಇಲ್ಲಿರೋರೆಲ್ಲ ಬರ್ತಾ ಇದಾರೆ, ನನ್ನ ಫ್ರೆಂಡ್ಸ್ನೂ ಕರ್ಕೊಂಡು ಹೋಗ್ತೀನಿ ಬ್ರೋ. ಪಕ್ಕ ನೋಡೇ ನೋಡ್ತೀವಿ ಬಾಸ್. ಆಲ್ ದ ಬೆಸ್ಟ್ ಫಾರ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಆಲ್ ದ ಬೆಸ್ಟ್ ಫಾರ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಮೂವಿ ನೋಡಿದ್ರೆ ಫುಲ್ ಸೈಕ್ ಆಗ್ಬಿಡ್ತೀರಾ. ಆಲ್ ದ ಬೆಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. 100 ಬೆಸ್ಟ್ ಮೂವಿ ಓಡ್ಲಿ. ಕಮ್ ಆನ್ ಬಾಯ್ಸ್, ಕಮ್ ಆನ್ ಬಾಯ್ಸ್. ನಮ್ಮ ಕಡೆಯಿಂದ 14 ಟಿಕೆಟ್ಸ್ ಕನ್ಫರ್ಮ್ಸರಿ ಇರುತ್ತೆ. ಆಲ್ ದ ಬೆಸ್ಟ್ ಫಾರ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ನಮಗೆ ಜಯ. ಆಲ್ ದ ಬೆಸ್ಟ್ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಆಲ್ ದ ಬೆಸ್ಟ್ ಹಾಸ್ಟೆಲ್ ಹುಡುಗರು.